ಅಹೋಬಿಡಿದ್ದೀವಿ. ಇದು ನರಸಿಂಹನ ಒಂದು ಉಗಮ ಸ್ಥಾನ. ಇಲ್ಲಿ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿರ್ತಕ್ಕಂಥ ಒಂದು ಸ್ಥಳ ಇದು. ಇಲ್ಲಿ ಒಟ್ಟು 9 ನರಸಿಂಹನ ಒಂದು ದೇವಸ್ಥಾನಗಳಿದೆ. ಅದರಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗ್ಬೇಕು. ಕೆಳಗಡೆ ಕೆಳಗಿನ ಒಂದು ಅಹೋಬಿಲಂ ಅಂತ ಇದೆ, ಅಲ್ಲಿ 4 ನರಸಿಂಹನ ಒಂದು ದೇವಸ್ಥಾನಗಳಿದೆ. ಮತ್ತೆ ಮೇಲಿನ ಒಂದು ಅಹೋಬಿಲಂ ಅಂತ ಇದೆ, ಅಪ್ಪರ ಅಹೋಬಿಲಂ ಅಂತ. ಅಂತ ನರಸಿಂಹ 5 ನರಸಿಂಹ ಇವರು ಅಹೋಬಿಲಂ. ಅದಕ್ಕಿಂತ ಮುಂದೆ ಒಂದು ಪ್ರಸನ್ನ ನರಸಿಂಹ ಅಥವಾ ಶಾಂತ ನರಸಿಂಹ. ಸೊ ಇದರ ಒಂದು ಮಹತ್ವ ಏನಂದ್ರೆ, ಇಲ್ಲಿ ನರಸಿಂಹ ಹಿರಣ್ಯಕಶಿಪನ ಸಂಹಾರ ಮಾಡಿರ್ತಕ್ಕಂಥದ್ದು. ಆನಂತರ ಈ ಒಂದು ಸ್ಥಳ ಏನಿದೆ, ಕಾಕತೀಯ ಕಾಲದಿಂದ ಈ ಒಂದು ಸ್ಥಳ ಒಂದು ಪ್ರಚಲಿತದಲ್ಲಿ ಬಂದಿರತಕ್ಕಂಥದ್ದು. ವಿಜಯನಗರದ ಅರಸರು ಇಲ್ಲಿ ಹೆಚ್ಚು ಒಂದು ದೇವಾಲಯಗಳನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ. ಸೊ ಅದಾದ ನಂತರ ಒಂದಿಷ್ಟು ದಾಳಿಯ ಒಂದು ಇಸ್ಲಾಮರ ಒಂದು ದಾಳಿಗೆ ಒಳಗಾಗಿ ಕೆಲವೊಂದು ಟೆಂಪಲ್ಗಳು ನಾಶ ಆಗಿತ್ತು. ಅದಾದ ನಂತರ ಮತ್ತೆ ಇದು ರಿನೋವೇಷನ್ ಕಾಲಕ್ರಮೇಣ ಮಾಡ್ತಾನೆ ಬರ್ತಾ ಇರ್ತಾರೆ, ಜೀರ್ಣೋದ್ಧಾರಗಳು ಮಾಡ್ತಾ ಬರ್ತಾ ಇದ್ದಾರೆ. ಸೊ ಈಗ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ ನರಸಿಂಹ. ನಾವು ಹಂಪಿಯ ಒಂದು ಪ್ರವಾಸಿ ಮಾರ್ಗದರ್ಶಿಗಳು ಇಲ್ಲಿ ಬಂದಿರ್ತಕ್ಕಂಥ. ಹಾಗೆ ಇಲ್ಲಿ ಒಳಗಡೆ ಹೋಗಿ ಬಂದ್ರಲ್ಲ, ಫಾರೆಸ್ಟ್ ಏರಿಯಾ ಹೇಗಿತ್ತು ಅನುಭವ ಹೇಳಿ ನೋಡಿ. ಈಗ ಈ ಒಂದು ನರಸಿಂಹನ ಒಂದು ದೇವಸ್ಥಾನಗಳನ್ನು ನೋಡಬೇಕಂದ್ರೆ ನೀವು ಕೆಲವೊಂದು ದೇವಸ್ಥಾನಗಳನ್ನು ಒಂದು ಟ್ರೆಕ್ಕಿಂಗ್ ಮೂಲಕ ಹೋಗಬೇಕಾಗತ್ತೆ. ಸುಮಾರು ಒಂದು 4 ಒಂದು ಸ್ಟ್ರೆಚ್ ಟ್ರೆಕ್ಕಿಂಗ್ ಹೋಗಬೇಕಾಗತ್ತೆ. 8 ಕಿಲೋಮೀಟ್ರು ಅಮೇಜಿಂಗ್ ಆಗಿರ್ತಕ್ಕಂಥ ಒಂದು ಟ್ರೆಕ್ಕಿಂಗು. ಬಟ್ ಈ ಸಂದರ್ಭ ಅಲ್ಲ, ಇಲ್ಲಿ ಮಳೆಗಾಲದಲ್ಲಿ ಬಂದರೆ ಹೆಚ್ಚು ಇಲ್ಲಿ ಈ ಒಂದು ಸೌಂದರ್ಯವನ್ನು ನೀವು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಸ್ಥಳ. ಗೋವಿಂದ ಗೋವಿಂದ. ಸೊ ಎಕ್ಕ ನಿಟ್ಟು ವಚ್ಚರ್ಮೀರು ಪಶ್ಚಿಮ ಗೋದಾವರಿ. ಅವನಾ? ಹಾ. ಸೊ ಈ ಅಮ್ಮ ಈ ಟ್ರೆಕ್ಕಿಂಗ್ ಚೇಸ್ತುಂದ ಅಂದ್ರೆ ಚಾರಣ ಚೇಸ್ತುಂದಿ ಎಲ್ಲ ಅನಿಪಿಸ್ತುಂದ ಅಮ್ಮ ಇಕ್ಕಡ ಬಿಕೆ ವಚ್ಚನರ್ ಕದಾ? ಅವನ ಈ ಪೆದ್ದ ಅಡವಿ ಎಕ್ತುನಾರು. ಸೊ ಇದು ಗ್ರೇಟ್ ಅಮ್ಮ. ಅಮ್ಮ ಸರಿ ಮಾದಿ ಹಂಪಿ ವಿಜಯನಗರ ಸಾಮ್ರಾಜ್ಯಂ. ಸೊ ಹಂಪಿ ನಿಂಚಿ ಮೇಮು ಪ್ರವಾಸಿ ಮನಗೆ ವಚ್ಚೋ ಟೂರಿಸ್ಟ್ ಗೈಡ್ ಮೇಮು. ಸೊ మన సామ్రాజ్య రాయల్ అయినా కృష్ణదేవరాయలు ఇదంతా పరిపాలించారు కదా. సో అప్పుడు ఎలాగుందంటే చూద్దామంటేని వచ్చినాము, చూసినాము గండికోట యహోబలంలో. అంటే మన రాయలు ఏమేమి చేశారు ఇక్కడ. సో వచ్చిన వాళ్ళకి మేము చెప్పాలి కదా అక్కడ. సో అందుకోసం వచ్చినాం. సరే అండి. అయ్యా మీ పేరు? అవునా? సో మాది హంపి. హంపి విజయనగరం. సో ఇక్కడ చూసాక వచ్చినాం. అంతా మేము 25 మంది వచ్చినాం. అంటే టూరిస్ట్ గైడ్లు మళ్ళీ ప్రవాసకు వస్తారు కదా, వాళ్ళకంతా హంపి చూపించేది, మన చరిత్రం చెప్పేది. సో మా మంది చూస్తూ ఉన్నాం. మన రాయలు ఏం చేశారంటే చెప్పాలి కదా, మనం చూడాలి కదా. అందుకోసం మనం హవాబలంలో వచ్చినాం. తర్వాత లేపాక్షి వెళ్తాం, యాగంటికి వెళ్తాం, మహానందికి వెళ్తాం. సో మెయిన్కి మనకి గండికోట ఉంది కదా, అది చూసేదానికి వచ్చినాం. అవును లేపాక్షిలో టెంపుల్. అవునా? నడిచి వెళ్ళారు కాశీకి? సైకిల్లో. సరే ఓకే రండి. చాలా గ్రేట్ మీలు. సార్ వస్తాము, నానా వస్తాము. సో ఏమేరే మది భీమవరం. సో ఉత్త కాళ్ళతో వస్తున్నారు. సో నరసింహ చూడాలంటే సరే నేను 2 ఉందా ఇక్కడ కంటిన్యూ. ಹಾ?
ಏನಾರ್ಜು ಹೆಂಗೈತೆ? ಬಹಳ ಸಂತೋಷ ಆಗ್ತಾ ಇದೆ. 5 ವರ್ಷ ಆದ್ರೆ ವಿಸಿಟ್ ಕೊಟ್ಟಾಗ ಇಷ್ಟೊಂದ ತಂದ್ಕೊಂಡಿಲ್ಲ, ಆದ್ರೂ ಎಲ್ಲಿವರೆ ಆಗ್ಲಿ ಹೋಗ್ತೀನಿ. ಕರ್ಕೊಂಡ್ ಬಂದವರಿಗೆ ನಮ್ಮ ಟೀಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸರಿ ಸರಿ, ಹಿಂಗಿದ್ರೆ ಹೋಗ್ಬೋದು. ಚಾರಣ ಹೋಗ್ತಾ ಇದೀವಿ, ನಾವು ಬನ್ನಿ. ಅದು ಕೃಷ್ಣ ದೇವರ ಜಾಗ ಸೇರಿ ಪೂಜೆ. ಒಂದು ನಿಮಿಷ, ಓಡಿ ಓಡಿ ಬಂದು ಜಮ ಮಾಡಿ ಫಸ್ಟ್ಗೆ ಅಪ್ಪ ಐತಲ್ಲ ಅದು. ನಾವು ನಮ್ಮ ಕೃಷ್ಣದೇವರ ಹೆಂಗ್ ಬಂದಿರ್ಬೋದಿಲ್ಲ ರಾಜಭಾರ ಮಾಡೋ ಟೈಮಲ್ಲಿ ಈ ಬೆಟ್ಟ ಹೆಂಗೆ ಇರ್ಬೋದು. ಸೊ ಅವೆಲ್ಲ ಇಲ್ಲಿ ಬಂದ ಅದ್ಭುತ. ಹೌದು, ಬರ್ತಾನೆ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಮತ್ತು ದಟ್ಟವಾದ ಕಾಡು ಇದು. ಈ ಕಾಡಲ್ಲಿ ಪೌರಾಣಿಕವಾಗಿ ನರಸಿಂಹ ಸ್ವಾಮಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿರತಕ್ಕಂಥ ಜಾಗ ಇದು. ಇಂಥ ವಿಶೇಷವಾದ ಒಂದು ಜಾಗಕ್ಕೆ ನಮ್ಮ ವಿಜಯನಗರದ ಪ್ರಮುಖ ಅರಸ ರಾಜಕೃಷ್ಣದೇವರಾಯ ಕೂಡ ಬಂದಿದ್ದ ಅನ್ನೋದು ಒಂದು ಕುರುಹು. ಸೊ ಯಾಕಂದರೆ ಅವನ ಎರಡನೇ ಹೆಂಡತಿ ತಿರುಮಲಾದೇವಿ ನರಸಿಂಹನ ಪರಮ ಭಕ್ತಳಾಗಿದ್ದು. ಸೊ ಅವಳ ನೆನಪಿಗೋಸ್ಕರ ಎಲ್ಲ ಕಡೆ ನರಸಿಂಹ ಸ್ವಾಮಿ ದೇವಸ್ಥಾನವನ್ನು ಕೃಷ್ಣದೇವರಾಯರು ಕಟ್ಟಿದ್ದಾರೆ. ಅದರೊಳಗೆ ಇದು ಎಲ್ಲ ಮಾರ್ಗದರ್ಶಿಗಳಾದ್ದರಿಂದ ಈ ಒಂದು ಅತ್ಯಂತ ಕಷ್ಟಕರವಾದ ಚಾರಣ ಅಂತಲೇ ಹೇಳ್ಬೋದು. ಕಾಲು ಗಟ್ಟಿ ಇದ್ದಾಗಲೇ ಈ ಚಾರಣ ಮಾಡಬೇಕು, ದೇಹದಲ್ಲಿ ಶಕ್ತಿ ಇದ್ದಾಗಲೇ ಈ ಚಾರಣ ಮಾಡಬೇಕು. ಸ್ವಲ್ಪ ಶಕ್ತಿ ಕುಂದಿ ಕಾಲಲ್ಲಿ ಶಕ್ತಿ ಕುಂದು ಹೋಗ್ಬಿಟ್ರೆ ಈ ಸ್ಥಳಗಳನ್ನು ನೋಡೋಕ್ಕಾಗಲ್ಲ. ದಯವಿಟ್ಟು ಒಂದು 30 ವರ್ಷ ಆಗೋದ್ರೊಳಗೆ ಇಲ್ಲಿ ಬಂದು ಈ ಒಂದು ಸುಂದರವಾದ ಕಾಡು, ಈ ಒಂದು ಸುಂದರವಾದ ನೈಸರ್ಗಿಕ ದತ್ತವಾದ ಗಿಡ ಮರಗಳನ್ನು ನೋಡಿ ಇದರ ಒಂದು ಸೊಬಗನ್ನು ಆನಂದಿಸಬೇಕು ಅಂತೇಳಿ ಈ ಒಂದು ಮತ್ತೆ ಮುಂದೆ ಹೋಗ್ಬಿಡ್ತಾರೆ ಸಾಧ್ಯವಿಲ್ಲ. ಅದಕ್ಕೆ ಈಗ ಬಂದ್ಬಿಟ್ಟಿವಿ ಪಂಪ ಪತಿ ಕರ್ಕಿವನ್ ಇಲ್ಲಿವರಿಗೆ. ಜೈ ವಿರೂಪಾಕ್ಷ, ಜೈ ನರಸಿಂಹ ಅನ್ನೋದು ಇರೋದು. ಇಲ್ಲಿವರೆಗೆ ಕರ್ಕಿವನ್ ಅಂದ್ರೆ ಸುಮಾರು 100 ಮೆಟ್ಲು ಬಂದಿವಿ.
ಏ ಜಾಸ್ತಿ ಬಂದು ಬಾಣ ಏ ಇಲ್ಲೇನಲ್ಲ ಅವ್ರಲ್ಲ ದೇಶದಲ್ಲಿ ನಮಗೆ ಇಲ್ಲೇ ಅಲ್ಲಪ್ಪ ಅಲ್ಲಿ ಫೋಟೋ ತೆಗಿಲ್ಲ ಬೇಡ ಹಂಗೆ ಬಿಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಲ್ಲ ಹಾಗೆ ನಾವು ಮೇಲೆ ಹೋಗೋಣಂತೆ ಆಮೇಲೆ ಏ ಹನುಮಾನ್ ಟೆಂಪಲ್ ಇದಕ್ಕೆ ಸಣ್ಣ ರೀ ಸ್ಟೆಪ್ಸ್ ಆಕ್ಚುಲಿ ಪ್ಯಾಂಟ್ ಹಾಕಬಾರ್ದಿತ್ತು ನಾವು ಹಾಂ ಹ್ಞೂ ಪ್ಯಾಂಟ್ ಹಾಕೊಂಡು ಸೈಟಿನ ನಾವು ಸ್ವಲ್ಪ